ಬಿಗ್ ಬಾಸ್ ಫಿನಾಲೆ ಹತ್ರ ಬರ್ತಿದ್ದಂಗೆ ತಾ ಮೇಲೂ ನಾ ಮೇಲೂ ಅಂತ ಹಾರಾಡ್ತಿದ್ದಾರೆ ಎಲ್ಲರೂ. ಅಂಥದ್ರಲ್ಲಿ ಕಾರ್ತಿಕ್ ಮಹೇಶ್ ತುಂಬ ಜೋರಾಗಿ ಅವಹೇಳನ ಕರಿಯಾಗಿ ಸೊ ಸಂಗೀತಾಗೆ ವಾದ ಮಾಡ್ತಿರೋದು ಅವ್ರ ಗೆಲ್ಲೋ ಸ್ಟ್ರಾಟಜಿ ಅನಿಸ್ತಿದೆ. ಅಂಥದ್ರಲ್ಲಿ ನನ್ನನ್ನು ಯೂಸ್ ಮಾಡಿಕೊಂಡ್ರು ಅಂತ ಸಂಗೀತಾಗೆ ತುಂಬ ಸಲ ಹೇಳ್ತಾಯಿದ್ರು. ಸೊ ಇದೆಲ್ಲ ಫೇಕ್ ಗೇಮ್ ಅಂತ ಅನಿಸ್ತಾ ಇದೆ. ಸೊ ಅವ್ರು ಹೇಳೋ ಮಾತಲ್ಲಿ ಯಾವುದೇ ರೀತಿ ಸತ್ಯ ಅಂತ ಅನಿಸೋದೇ ಇಲ್ಲ. ಎಲ್ಲ ಕಡೆ ತೂಗಿ ನೋಡಿದರೆ ತನಿಷಾಗೆ ಮತ್ತು ಸೊ ನಮ್ರತಾಗೆ ಸಂಗೀತಾಗೆ ಎಲ್ಲದರಲ್ಲೂ ನಂಬಿಕೆ ದ್ರೋಹನೇ ಮಾಡಿದ್ದವರು. ಅಂಥದ್ರಲ್ಲಿ ನನಗೆ ಆ ಥರ ಮಾಡಿದರು ಎಲ್ಲರೂ ಅಂತ ಸಂಗೀತ ಹೆಸರು ಹೇಳ್ಕೊಂಡು ಬದುಕ್ತಾ ಇರೋದು ಅವರು. ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಯಾವ ಥರ ಅಂತ. ಸೊ ಇನ್ನು ತುಕಾಲಿ ಮತ್ತು ವರ್ತೂರು ಸಂತೋಷನ ನೋಡ್ತಾ ಹೋದರೆ ಇವರಿಬ್ಬರು ಫೈನಲಿಗೆ ಬಂದಿದೆ ಒಂದು ಆಶ್ಚರ್ಯ ಅಂತ ಹೇಳ್ಬೋದು. ಸೊ ತುಕಾಲಿ ಮತ್ತು ವರ್ತೂರಿಗೆ ಯಾವುದೇ ಅರ್ಹತೆ ಅಂತೂ ಇಲ್ಲವೇ ಇಲ್ಲ ಬರುವಂಥದ್ದು. ಸೊ ಫೈನಲಿಗೆ ಬರುವಂಥದ್ದು ಅಂಥದ್ರಲ್ಲಿ ಕಾರ್ತಿಕ್ನ ಸೈಡಿಗೆ ಇಟ್ಕೊಂಡು ಇಷ್ಟು ದಿನ ಒಂದು 4 ದಿನ ಹಾರಾಡಿದ್ರು. ಸೊ ಕಾರ್ತಿಕ್ ಕೂಡ ಅವರು ಮೇಲ್ಬರೋದಕ್ಕೋಸ್ಕರ ಆಡ್ತಾ ಇದ್ದಾರೆ ಅಂತ ಈಗ ಗೊತ್ತಾಗ್ತಿದೆ ಅವರಿಗೆ. ಇನ್ನು ಪ್ರತಾಪ್ ವಿಷಯಕ್ಕೆ ಬಂದರೆ ಪ್ರತಾಪ್ ಆಡ್ತಾ ಇರೋ ರೀತಿ ಸ್ವಲ್ಪನೂ ಸರಿಯಾಗಿಲ್ಲ. ಯಾಕಂದರೆ ವಿನಯನೇ ಯಾವಾಗಲೂ ಟಾರ್ಗೆಟ್ ಮಾಡ್ತಾರೆ. ಸೊ ಆಗಿದ್ದಾಗೋಯ್ತು, ಮಾತುಗಳು ಬಂತು, ವಿನಯ್ ಏನೋ ಅವತ್ತು ಹೇಳಿದ್ರು ಅಲ್ಲಿಗೆ ಮರ್ತುಬಿಟ್ಟು ವಿನಯ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಇವ್ರಿಗೆ ಜಡ್ಜ್ ಮಾಡೋಕ್ಕಾಗದೆ ಪ್ರತಿಯೊಂದು ಕಡೆಯೂ ವಿನಯ್ಗೇ ಏನಾದರೂ ಒಂದು ಹೇಳ್ಕೊತಾ ಬರ್ತಾ ಇದ್ದಾರೆ. ಸೊ ಇವರು ಫೈನಲಿಗೆ ಬರೋ ಒಂದು ಯಾವುದೇ ಒಂದು ಅರ್ಹತೆಯೂ ಇವರಿಗಿಲ್ಲ. ಸೊ ಇನ್ನು ವಿನಯ್ ವಿಷಯಕ್ಕೆ ಬಂದರೆ ಆಟದಲ್ಲೂ ತುಂಬ ಚೆನ್ನಾಗಿ ಆಡಿದ್ದಾರೆ, ಚೇಂಜ್ ಆಗೋ ಟೈಮಲ್ಲಿ ಆಗಿದ್ದಾರೆ. ಸೊ ಎಂಥ ಮಾತುಗಳು ಬಂದರೂ ಕೂಡ ಯಾರ ವ್ಯಕ್ತಿತ್ವ ಹೇಗೆ ಅಂತ ತಿಳ್ಕೊಂಡು ಚೇಂಜ್ ಆಗಿದ್ದಾರೆ. ಸೊ ಮನುಷ್ಯನಲ್ಲಿ ಬದಲಾವಣೆ ತುಂಬ ಮುಖ್ಯ ಆಗುತ್ತೆ, ಅಂಥದ್ದನ್ನು ವಿನಯ್ನಲ್ಲಿ ಕಂಡಿದ್ದೀವಿ. ಫೈನಲ್ ಬರ್ಬೋದು ವಿನಯ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಸಂಗೀತನೂ ಅಷ್ಟೇ. ಸೊ ಕಾರ್ತಿಕ್ ವಿಷಯಕ್ಕೆ ಬಂದಾಗ ಅವರ ಡಿಸಿಷನ್ನ ಚೇಂಜ್ ಮಾಡಿಕೊಂಡ್ರು. ಫ್ರೆಂಡ್ಶಿಪ್, ಇಂಥವ್ರ ಫ್ರೆಂಡ್ಶಿಪ್ ಬೇಡ ಅಂತ ಅವರು ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಟ್ಟರು. ಯಾಕಂತ ಹೇಳಿದ್ರೆ ಕಾರ್ತಿಕ್ ಅಂಥವರು ಗಂಟೆಗೊಂದ್ಸಲ ಅವರ ಒಂದು ಡಿಸಿಷನ್ ಚೇಂಜ್ ಮಾಡ್ತಿರ್ತಾರೆ. ಅಂಥ ಫ್ರೆಂಡ್ಶಿಪ್ನ ಇಟ್ಕೊಂಡು ನಾಳೆ ನಮ್ಮ ಬಗ್ಗೆ ಇನ್ನೊಂದು ಹೇಳಲ್ಲ ಅಂತ ಯಾವ ಗ್ಯಾರಂಟಿ? ಸೊ ಅಂಥ ಫ್ರೆಂಡ್ಶಿಪ್ನ ಅಗತ್ಯನೇ ಇಲ್ಲ ಅಂತ ಡೈರೆಕ್ಟಾಗಿ ತುಂಬ ಸಲ ಹೇಳಿದ್ದಾರೆ. ಇದೊಂದು ಖುಷಿಯಾಯಿತು. ಸೊ ಇವ್ರಿಗೂ ಕೂಡ ಫೈನಲಿಗೆ ಅರ್ಹತೆ ಇದೆ ಅಂತ ಹೇಳ್ತಾ ವಿನಯ್ ಮತ್ತು ಸಂಗೀತ ಇಬ್ಬರು ಕೂಡ ಫೈನಲಿಗೆ ಬರಬೇಕಂತ ನನ್ನ ಆಸೆ. ನಿಮಗೂ ಇದೇ ಥರ ಅನಿಸಿದೆಯಾ ಅಥವಾ ಯಾವ ಥರ ಅನಿಸಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ.